ನಮ್ಮ ಕನ್ನಡವು ಜಗತ್ತಿನ ಅಸಂಖ್ಯ ಭಾಷೆಗಳನ್ನು ಅರಗಿಸಿಕೊಂಡಿರುವ ವಿಶ್ವ ಭಾಷೆ ಹಾಗೆ ನಮ್ಮದು ಕನ್ನಡ ಕೂಪವಲ್ಲ ಕನ್ನಡ ವಿಶ್ವ ಕನ್ನಡ ಬ್ರಹ್ಮಾಂಡ ಅದ್ಭುತ ಇತ್ತು ಕನ್ನಡ ನಾಡಿನ ಜನರು ಯಾವ ರೀತಿ ಇದ್ರು ಹೇಗೆ ಇತ್ತು ಈ ಭೂಮಿ ಅನ್ನೋದನ್ನು ಈ ಕವಿರಾಜ ಮಾರ್ಗ ತಿಳಿಸ್ತಾ ಹೋಗುತ್ತೆ ಕನ್ನಡಿಗರಿಗೆ ಕೈದೀವಿಗೆಯ ರೀತಿಯಲ್ಲಿ ಅದು ಇದೆ ಅನ್ನೋದನ್ನು ದುರ್ಗಸಿಂಹ ಕವಿ ತಿಳಿಸ್ತಾನೆ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಎಸ್ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸ ಬಿ ಬಿ ಎ ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಕೆ ವಿ ಸುಬ್ಬಣ್ಣ ಅವರು ಬರೆದಿರುವ ನನ್ನ ಕನ್ನಡ ಜಗತ್ತು ಈ ಗದ್ಯ ಭಾಗವನ್ನ ಕುರಿತು ಈ ದಿನ ನಾವು ಮಾತನಾಡೋಣ ಬನ್ನಿ ನೋಡಿ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಹೇಗೆ ಕನ್ನಡ ಭಾಷೆ ಅನ್ನೋದು ಯಾವ ರೀತಿ ಇತ್ತು ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತಹ ವಿಚಾರವನ್ನ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ವಿಚಾರವನ್ನ ನಾವು ನೋಡಿದ್ವಿ ಮುಂದುವರಿತ ಈ ದಿನ ನಾವು ಮಾತನಾಡೋಣ ಬನ್ನಿ ಕ್ರಿಸ್ತನಿಗಿಂತ ಮೊದಲು ಸಾವಿರ ವರ್ಷಗಳಿಗಿಂತ ಹಿಂದೆಯೇ ಇಲ್ಲಿ ಬಂದು ನೆಲೆಸಿದಂತಹ ದ್ರವಿಳ ದ್ರಾವಿಡ ಇತ್ಯಾದಿ ಹೆಸರುಗಳನ್ನ ಒಳಗೊಂಡ ಈ ಭಾಷೆಯು ಕ್ರಿಸ್ತ ಪೂರ್ವದ ಎರಡು ಮೂರು ಶತಮಾನಗಳಲ್ಲಿ ಒಡೆದುಕೊಳ್ಳತೊಡಗಿತು ನೋಡಿ ಕನ್ನಡ ಭಾಷೆಗೆ ಸರಿಸುಮಾರು ಎರಡು ಸಾವಿರ ವರ್ಷಗಳ ಒಂದು ಇತಿಹಾಸ ಇದೆ ಅಂತ ಹೇಳಿ ಹೇಳ್ತಾರೆ ಕ್ರಿಸ್ತನಿಗಿಂತನೇ ಮೊದಲು ಸಾವಿರ ವರ್ಷಗಳಿಗಿಂತ ಹಿಂದೆ ಅಂದ್ರೆ ಕ್ರಿಸ್ತ ಬರೋದಕ್ಕಿಂತ ಮೊದಲು ಸಾವಿರ ವರ್ಷಗಳಿಗಿಂತ ಹಿಂದೆ ಇಲ್ಲಿ ಬಂದು ನೆಲೆಸಿದಂತಹ ದ್ರಮೀಳ ಅಥವಾ ದ್ರಾವಿಡ ಇತ್ಯಾದಿ ಹೆಸರುಗಳನ್ನ ಒಳಗೊಂಡಂತಹ ಈ ಭಾಷೆ ಕ್ರಿಸ್ತಪೂರ್ವದ ಎರಡು ಮೂರು ಶತಮಾನಗಳ ನಂತರ ಅದು ಒಡೆದುಕೊಳ್ಳತೊಡಗಿತ್ತು ಅಂತ ನೋಡಿ ಮೊದಲಿಗೆ ತಮಿಳು ಹಾಗೂ ಅನಂತರದ ಕನ್ನಡವು ಪ್ರತ್ಯೇಕ ಭಾಷೆಯಾಗಿ ಅಸ್ತಿತ್ವ ಕಂಡುಕೊಂಡಿತು ವಿಭಜನೆಗೆ ಹಿಂದಿನ ಸಾವಿರಾರು ವರ್ಷ ಮಿಕ್ಕಿದ ಇಲ್ಲಿನ ವಾಸ್ತವ್ಯದಲ್ಲಿ ಹಾಗೂ ಆಮೇಲೆ ಕನ್ನಡ ಭಾಷೆಯು ಕನ್ನಡ ದೇಶವೆನಿಸಿತ್ತು ಕನ್ನಡ ಭಾಷೆ ಇಲ್ಲಿ ಕನ್ನಡ ದೇಶವಾಗಿ ಇತ್ತು ಭಾಷೆ ಸಂಸ್ಕೃತಿ ಸಮುದಾಯ ಮತ್ತು ಭೌಗೋಳಿಕ ರಾಜ್ಯಗಳೆಲ್ಲದರ ಏಕೀಕೃತ ಸಾವಯವ ಘಟಕವಾಗಿ ಹರಳುಗಟ್ಟಿಕೊಳ್ಳುವ ತನಕದ ಎಂಟೊಂಬತ್ತು ಶತಮಾನಗಳಲ್ಲಿ ಕೂಡ ಈ ಭಾಷೆಯು ಮಾರ್ಗ ಭಾಷೆ ಎನ್ನುವಂತಿದ್ದ ಸಂಸ್ಕೃತದೊಡನೆ ಪ್ರಾಕೃತ ಮತ್ತು ಪೈಶಾಚಿ ಅಪಭ್ರಂಶ ಇತ್ಯಾದಿ ಇನ್ನಿತರ ದೇಶಿ ಭಾಷೆಗಳೊಡನೆಯು ಒಡನಾಡಿಕೊಳ್ಳುತ್ತಾ ಕೊಳುಕೊಡುಗೆಯ ಅನುಸಂಧಾನದಲ್ಲಿ ಬೆಳೆದುಕೊಳ್ಳುತ್ತಾ ಬಂದಿತು ನೋಡಿ ಆ ಇದು ಸಂಸ್ಕೃತ ಭಾಷೆಯನ್ನ ದೇವ ಭಾಷೆ ಎನ್ನುವಂತಹ ಸಂಸ್ಕೃತ ಭಾಷೆ ಅದನ್ನ ಮಾರ್ಗ ಭಾಷೆ ಎನ್ನುವಂತಹ ಸಂಸ್ಕೃತ ಭಾಷೆ ಪ್ರಾಕೃತ ಮತ್ತು ಪೈಶಾಚಿ ಅಪಭ್ರಂಶ ಅನ್ನುವಂತಹ ಭಾಷೆ ಈ ಭಾಷೆಗಳೊಂದಿಗೆ ಕೊಳುಕೊಡುಗೆಯ ಒಂದು ಸಂಬಂಧವನ್ನು ಕೂಡ ಕನ್ನಡ ಭಾಷೆಗೆ ಇತ್ತು ಅಂತ ಅಂದರೆ ಅಲ್ಲಿಂದ ಪದಗಳು ಇಲ್ಲಿಗೆ ಬಂದಿದ್ವು ಇಲ್ಲಿಂದ ಪದಗಳು ಅಲ್ಲಿಗೆ ಬಂದಿದ್ವು ಅಲ್ವಾ ನಾವು ಫಿನ್ನೋ ಉಗ್ರಿಯನ್ ಅನ್ನುವಂತಹ ಇದರಿಂದ ಬಂದಿದ್ದು ಅಂತ ಹೇಳಿ ಈ ಇತ್ತೀಚೆಗೆ ನಾವು ನೋಡಿದ್ವಿ ಆದ್ರೆ ಆ ಫಿನ್ನೋ ಉಗ್ರಯನ್ ಮೂಲ ಕನ್ನಡ ಭಾಷೆ ಬಂತು ಅಂತ ಹೇಳಿ ಮಾತನಾಡ್ತಾರೆ ಆದ್ರೆ ಮುಂದೆ ಇನ್ಯಾರಾದರೂ ಸಂಶೋಧಕರು ಅದನ್ನ ಕಂಡು ಹಿಡಿದು ಹೊಸದಾದಂತಹ ಒಂದು ವ್ಯಾಖ್ಯಾನವನ್ನ ನೀಡ್ಬೋದು ಅಲ್ವಾ ಅದು ಏನು ಅಂತನೂ ಕೂಡ ಹೇಳೋಕ್ಕಾಗಲ್ಲ ಆದ್ರೆ ಆ ರೀತಿಯ ಒಂದು ಕನ್ನಡ ಭಾಷೆ ಯಾವ ಭಾಷೆ ಅಂತಂದ್ರೆ ಪ್ರಾಕೃತ ಭಾಷೆ ಆಗಿರ್ಬೋದು ಅಥವಾ ಅದು ಅಪಭ್ರಂಶ ಭಾಷೆ ಆಗಿರ್ಬೋದು ಅದ ವೈಶಾಚಿ ಭಾಷೆ ಆಗಿರ್ಬೋದು ಮಾರ್ಗಭಾಷಿ ಅನ್ನುವಂತಹ ಭಾಷೆ ಅನ್ನುವಂತಹ ಸಂಸ್ಕೃತ ಭಾಷೆ ಆಗಿರ್ಬೋದು ಕೊಳು ಕೊಡುಗೆಯ ಸಂಬಂಧವನ್ನ ಇಟ್ಕೊಳ್ತು ಅಂತ ಅಂದ್ರೆ ಅಲ್ಲಿಂದ ಕೆಲವು ಪದಗಳು ಇಲ್ಲಿ ಕನ್ನಡ ಭಾಷೆಗೂ ಕೂಡ ಬಂದು ಕನ್ನಡ ಭಾಷೆಯ ಪದಗಳು ಕೂಡ ಅಲ್ಲಿಗೂ ಕೂಡ ಹೋಯ್ತು ಹೀಗೆ ಕೊಳು ಕೊಡುಗೆಯ ಅನುಸಂಧಾನದಲ್ಲಿ ಬೆಳೆದುಕೊಳ್ಳುತ್ತಾ ಬಂದಿತ್ತು ಅಲ್ಲಿಂದ ಮುಂದಿನ ಈತನಕದ ಸಹಸ್ರಮಾನದಲ್ಲಿ ಕೂಡ ಅರಬ್ಬಿ ಪಾರ್ಸಿ ಪೋರ್ಚುಗೀಸ್ ಇಂಗ್ಲಿಷ್ಗಳು ಯಜಮಾನಿಕೆಯಲ್ಲಿ ಹೆಗಲೇರೆ ಕೂತಿದ್ದಾಗಲೂ ಕನ್ನಡವು ಎದೆಗುಂದಿ ಕೂಲ್ತದೆ ಆ ಭಾಷೆಗಳಿಂದ ಸಾಧ್ಯವಾದ ಲಾಭಗಳನ್ನೆಲ್ಲ ಪಡೆದುಕೊಂಡಿತು ನೋಡಿ ಅಲ್ಲಿಂದ ಮುಂದಕ್ಕೆ ನೀವು ನೋಡಿದಿರಿ ಇತಿಹಾಸವನ್ನ ನಿಮಗೆ ಒಂದು ಸ್ವಲ್ಪ ಆದ್ರೂ ಕೂಡ ನಿಮಗೆ ಗೊತ್ತಿರುತ್ತೆ ಅದರಿಂದ ಅರಬ್ಬಿ ಭಾಷೆಯಿಂದ ಯಾವ ರೀತಿ ಪದಗಳು ಬಂತು ಅವರಿಂದ ಪರ್ಷಿಯನ್ ಅವರಿಂದ ಯಾವ ರೀತಿ ಪದಗಳು ಬಂತು ಹಾಗೆ ನಮ್ಮನ್ನು ಆಳಿದಂತಹ ಬ್ರಿಟಿಷರಿಂದ ಯಾವ ರೀತಿ ಬಂತು ಫ್ರೆಂಚರಿಂದ ಡಚ್ಚರಿಂದ ಪೋರ್ಚುಗೀಸರಿಂದ ಯಾವ ರೀತಿಯ ಪದಗಳು ಬಂದ್ವು ಪರ್ಷಿಯನ್ ಪದಗಳು ಯಾವ ರೀತಿ ಬಂದ್ವು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಅಂತಂದರೆ ಅಲ್ಲೆಲ್ಲರೂ ಕೂಡ ಕಪಾಪ ದಾಳಿ ಮಾಡಿದಂತಹ ಒಂದು ಸಂದರ್ಭದಲ್ಲಿ ನಮ್ಮನ್ನು ಆಕ್ರಮಿಸಿಕೊಂಡಂತಹ ಒಂದು ಸಂದರ್ಭದಲ್ಲಿ ಆಡಳಿತ ಭಾಷೆಯಾಗಿ ಅವರೇ ನಿಂತಹ ಸಂದರ್ಭದಲ್ಲಿ ಪರ್ಷಿಯನ್ ಭಾಷೆ ಹೇಗೆ ಬಂತು ಹಾಗೆ ಅರಬ್ಬಿ ಭಾಷೆಗಳು ಹೇಗೆ ಬಂದವು ಇಂಗ್ಲೀಷರ ಭಾಷೆ ಯಾವ ರೀತಿ ಬಂತು ಅಂತಂದ್ರೆ ಆ ಪ್ರಭಾವ ಯಾವ ರೀತಿ ನಮ್ಮಲ್ಲಿ ಬಿತ್ತು ಅಂದ್ರೆ ಆ ಪ್ರಭಾವ ಅಂತಂದ್ರೆ ಆ ಆಡಳಿತದ ಮೂಲಕ ಹೇಗೆ ಭಾಷೆಗಳು ನಮ್ಮಲ್ಲಿ ಈಗಲೂ ಕೂಡ ಕನ್ನಡ ಭಾಷೆಯಾಗಿ ಉಳ್ಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ಹಾಗಿದ್ದಾಗ್ಲೂ ಕೂಡ ಇಂಗ್ಲಿಷ್ ಭಾಷೆ ಆಗಲಿ ಪೋರ್ಚುಗೀಸ್ ಭಾಷೆ ಆಗಲಿ ಅಥವಾ ಪಾರ್ಸಿ ಆಗಲಿ ಇವುಗಳ ಯಜಮಾನಿಕೆಯಲ್ಲಿ ಹೆಗಲೇರಿ ಕೂತಿದ್ದಾಗಲೂ ಕೂಡ ಕನ್ನಡವು ಎದೆಗುಂದಿ ಕುಗ್ಗದೆ ಆ ಭಾಷೆಗಳಿಂದ ಸಾಧ್ಯವಾದಷ್ಟು ಲಾಭಗಳನ್ನೇ ಮಾಡ್ತು ಅನ್ನೋದನ್ನ ಕೆ ವಿ ಸುಬ್ಬಣ್ಣನವರು ತಿಳಿಸ್ತಾ ಹೋಗ್ತಾರೆ ಇತಿಹಾಸದ ಈ ಸಂಗತಿಗಳನ್ನೆಲ್ಲ ಗಮನಿಸಿದಾಗ ಇವತ್ತಿನ ನಾವು ಕನ್ನಡಿಗರು ಜಗತ್ತಿನ ಬಹುತೇಕ ಎಲ್ಲ ಜನ ಜನಾಂಗ ಬುಡಕಟ್ಟು ಧರ್ಮ ಜಾತಿಗಳನ್ನ ಕನ್ನಡ ನಾಡು ನುಡಿ ಚಿಂತನೆ ಅರಗಿಸಿಕೊಂಡಿರುವ ವಿಶ್ವ ಮಾನವರು ನಾವು ಅದನ್ನ ನೋಡಿದಾಗ ಇತಿಹಾಸವನ್ನ ನಾವು ಗಮನಿಸಿದಾಗ ಕನ್ನಡ ನಾಡು ಅನ್ನೋದಿದೆಯಲ್ಲ ಕನ್ನಡ ಭಾಷೆ ಅನ್ನೋದಿದೆಯಲ್ಲ ಕನ್ನಡ ನಾಡಿನಲ್ಲಿ ಅನೇಕ ಜಾತಿ ಜನಾಂಗ ಧರ್ಮ ಬುಡಕಟ್ಟು ಇವುಗಳನ್ನು ಹೊಂದಿರುವಂತಹ ಎಲ್ಲರೂ ಕೂಡ ಒಗ್ಗೂಡುಕೊಂಡು ಬದುಕ್ತಾ ಇರುವಂತಹ ವಿಶ್ವ ಮಾನವರು ಅಂತ ಹೇಳಿ ಹೇಳ್ಬೋದು ಅದರಿಂದ ಅಂದ್ರೆ ಎಲ್ಲ ಅನೇಕ ರೀತಿಯ ಫ್ರೆಂಚರಿಂದನೂ ಡರಿಂದ ಪೋರ್ಚುಗೀಸರಿಂದನೂ ಪಾರ್ಸಿಯರಿಂದನೂ ಎಲ್ಲರಿಂದ ಕೂಡ ಒಂದು ಭಾಷೆಯ ಕೊಡುಗೆ ಅನ್ನೋದು ನಮ್ಮಲ್ಲಿ ಆಗಿದೆ ನೀಡಿದ್ದಾರೆ ಅದೆಲ್ಲವನ್ನು ಕೂಡ ಅರಗಿಸಿಕೊಂಡು ವಿಶ್ವಮಾನವರಾಗಿ ನಾವು ಕನ್ನಡ ನಾಡಿನವರು ಬೆಳೆದಿದ್ದೀವಿ ನಮ್ಮ ಕನ್ನಡವು ಜಗತ್ತಿನ ಅಸಂಖ್ಯ ಭಾಷೆಗಳನ್ನು ಅರಗಿಸಿಕೊಂಡಿರುವ ವಿಶ್ವ ಭಾಷೆ ಹಾಗೆ ನಮ್ಮದು ಕನ್ನಡ ಕೂಪವಲ್ಲ ಕನ್ನಡ ವಿಶ್ವ ಕನ್ನಡ ಬ್ರಹ್ಮಾಂಡ ಅದ್ಭುತ ಇದು ನೋಡಿ ಒಂದೇ ಭಾಷೆಯ ಒಂದು ಪ್ರಭಾವ ನಮ್ಮಲ್ಲಿ ಆಗಿಲ್ಲ ಅಂತ ಅನೇಕ ಭಾಷೆಯ ಪ್ರಭಾವಗಳು ನಮ್ಮಲ್ಲಿ ಆಗಿದೆ ಕನ್ನಡ ನಾಡಿನಲ್ಲಿ ಕನ್ನಡ ನಾಡಿನ ಒಂದು ಜನರಿಗೆ ಅದರಿಂದ ಕನ್ನಡ ನಾಡಿನ ಜನರು ಮಾತನಾಡುವಂತಹ ಭಾಷೆಗೆ ಆ ಗಟ್ಟಿಯಾದಂತಹ ಭಾಷೆಗೆ ಅನೇಕ ಒಂದು ಪ್ರಭಾವಗಳು ಕೂಡ ಉಂಟಾಗಿದೆ ಆದರೂ ಕೂಡ ಅದೆಲ್ಲವನ್ನು ಕೂಡ ಅರಗಿಸಿಕೊಂಡು ವಿಶ್ವ ಭಾಷೆಯ ರೀತಿಯಲ್ಲಿ ನಮ್ಮ ಕನ್ನಡ ಭಾಷೆ ಇದೆ ನಮ್ಮ ಕನ್ನಡ ಭಾಷೆ ಅನ್ನೋದು ಕನ್ನಡ ಕೂಪ ಅಲ್ಲ ಬಾವಿಯ ಒಳಗಿರುವಂತಹ ಕಪ್ಪೆಯಾಗಿ ನಾವು ಇಲ್ಲ ಅದು ಕನ್ನಡ ವಿಶ್ವ ಕನ್ನಡ ಬ್ರಹ್ಮಾಂಡ ಅನ್ನೋದನ್ನ ಲೇಖಕರು ತಿಳಿಸ್ತಾರೆ ಅದು ನಿಜಕ್ಕೂ ಕೂಡ ಅಗಾಧವಾದಂತಹ ಸಾಹಿತ್ಯ ಸಂಪತ್ತನ್ನ ಹೊಂದಿರುವಂತಹ ಭಾಷೆ ಅಂತಂದ್ರೆ ಅದು ಕನ್ನಡ ಭಾಷೆ ಬಹಳ ಸೊಗಸಾಗಿರುವಂತಹ ಭಾಷೆ ಅಂತಂದ್ರೆ ಅದು ಕನ್ನಡ ಭಾಷೆ ದಕ್ಷಿಣ ಭಾರತದಲ್ಲಿ ಗಣ್ಯಸ್ಥಾನವನ್ನು ಗಳಿಸಿಕೊಳ್ಳಲು ಮೊದಲು ಹವಣಿಸಿದ ಎರಡು ದ್ರಾವಿಡ ಭಾಷೆಗಳು ಅಂತಂದರೆ ಒಂದು ತಮಿಳು ಮತ್ತೊಂದು ಕನ್ನಡ ತಮಿಳಿನ ನೆಲವು ಪರ್ಯಾಯ ದ್ವೀಪದ ತುದಿ ತ್ರಿಕೋನದಲ್ಲಿ ಮೂರು ಕಡೆ ಸಮುದ್ರ ಇನ್ನೊಂದು ಕಡೆ ಕಾವೇರಿಯ ಪ್ರಾಕೃತಿಕ ರಕ್ಷಣೆ ಇದ್ದಿತ್ತು ನೋಡಿ ತಮಿಳುನಾಡಿನವರಿಗೆ ಮೂರು ಕಡೆ ಸಮುದ್ರ ಒಂದು ಕಡೆ ಪ್ರಸಕ್ತವಾಗಿ ಹರಿಯುವಂತಹ ಕಾವೇರಿ ನದಿ ಇದು ಅವರಿಗೆ ಇದ್ದಂತಹದ್ದು ಆದರೆ ನಮ್ಮ ಹೊರಗಿನ ಜನರ ಆಕ್ರಮಣ ಸಂಚಾರ ಸಂಕರಗಳು ಕಡಿಮೆ ಇದ್ದುದರಿಂದ ಅಲ್ಲಿನ ಜನಪದವು ಹೆಚ್ಚಿನ ನೆಮ್ಮದಿಯಲ್ಲಿ ಉದ್ದಕ್ಕೂ ತನಗೆ ತಾನೆನ್ನುವಂತೆ ಬಾಳಿಕೊಂಡಿತ್ತು ಇಲ್ಲಿ ತಮಿಳುನಾಡಿನಲ್ಲಿ ಅದರಿಂದ ತಮಿಳು ಭಾಷೆಯವರಿಗೆ ಮಾತನಾಡುವಂಥವರಿಗೆ ಹೊರಗಿನ ಜನರ ಸಂಕರ ಯಾವುದೂ ಕೂಡ ಆಗ್ಲೇ ಇಲ್ಲ ಅದರಿಂದ ನೆಮ್ಮದಿಯಲ್ಲಿ ಉದ್ದಕ್ಕೂ ತನಗೆ ತಾನು ಎನ್ನುವಂತೆ ಬಾಳಿಕೊಂಡಿತು ಆದರೆ ಅದಕ್ಕಿಂತ ಭಿನ್ನವಾಗಿ ಕನ್ನಡ ಭಾಷೆಯ ಮೇಲೆ ಅನೇಕ ಭಾಷೆಗಳ ಪ್ರಹಾರ ಆಗಿದೆ ಆದರೂ ಕೂಡ ಅದು ಉಳಿಸ್ಕೊಂಡು ಜಗತ್ತಿನಲ್ಲೇ ಬಹಳ ಮಹತ್ವದವಾದಂತಹ ಭಾಷೆ ಅಂತ ಹೇಳಿ ಅನ್ನಿಸ್ಕೊಂಡಿದ್ದಿಲ್ಲ ಅದರ ಶ್ರೇಷ್ಠತೆಯನ್ನ ಎಲ್ಲರೂ ಕೂಡ ಮೆಚ್ಚಲೇಬೇಕಾಗುತ್ತೆ ಇದಕ್ಕಿಂತ ಭಿನ್ನವಾದ ಕನ್ನಡದ ನೆಲವು ಮಧ್ಯಸ್ಥಳ ಸೇತುಭೂಮಿಯಾಗಿ ಮೇಲಿಂದ ಮೇಲೆ ಕ್ಷೋಭೆಯನ್ನ ಎದುರಿಸುತ್ತಲೇ ಬಂದುದರಿಂದ ಅಲ್ವಾ ಎಲ್ಲಾ ರೀತಿಯ ದಾಳಿಗಳು ಕ್ಷೋಭೆಗಳನ್ನ ಒಳಗೊಂಡಂಥದ್ದು ಕನ್ನಡ ನಾಡು ಅದುದರಿಂದ ಅದು ಉದ್ದಕ್ಕೂ ಅನ್ಯ ಅನುಸಂಧಾನದ ತಂತ್ರಗಳನ್ನ ಅಳವಡಿಸಿಕೊಳ್ಳುತ್ತಾ ಬಾಳುವಂತಾಯಿತು ಈ ಪ್ರಕ್ರಿಯೆಯಲ್ಲಿ ಈ ಎರಡೂ ಭಾಷೆಗಳ ಭಿನ್ನತೆಗಳನ್ನ ಮೈದಾಳಿಕೊಂಡವು ತಮಿಳು ಭಾಷೆಯ ಮೊದಲ ಆಧಾರ ಗ್ರಂಥ ಎನ್ನಬಹುದಾದಂತಹ ಕಾಪಿಯಂ ಕೃಷಕ ನಾಲ್ಕು ಐದನೇ ಶತಮಾನ ಮತ್ತು ಅದೇ ಬಗೆಯಲ್ಲಿ ಕನ್ನಡಕ್ಕೆ ಆಧಾರ ಗ್ರಂಥವಾದಂಥ ಕವಿರಾಜ ಮಾರ್ಗ ಕೃಷಕ ಎಂಟುನೂರ ಅರವತ್ತು ಎಂಟುನೂರ ಎಪ್ಪತ್ತು ಅಂದರೆ ಎಂಟನೇ ಶತಮಾನ ನಾಲ್ಕು ಐದನೇ ಶತಮಾನ ಅಂತ ಹೇಳಿ ಹೇಳ್ತಾರೆ ಅದನ್ನ ತೊಳ್ಗಾಪಿಯಂ ಅನ್ನುವಂತಹ ಒಂದು ಕೃತಿ ತಮಿಳಿನ ಕೃತಿ ಸಿಗುವಂಥದ್ದು ತೊಳ್ಗಾಪಿಯಂ ಅನ್ನುವಂತಹ ತಮಿಳಿನ ಸಾಹಿತ್ಯ ಮೊಟ್ಟ ಮೊದಲದಾಗಿ ಸಿಗೋದು ನಾಲ್ಕು ಮತ್ತು ಐದನೇ ಶತಮಾನದಲ್ಲಿ ಹಾಗೆ ನಮಗೆ ಸಿಗುವಂತಹ ಕವಿರಾಜ ಮಾರ್ಗ ಅನ್ನುವಂಥದ್ದು ಮೊಟ್ಟ ಮೊದಲನೇ ಆದಂತಹ ಕನ್ನಡ ಕೃತಿ ಅದು ಸಿಗುವಂಥದ್ದು ಎಂಟನೇ ಶತಮಾನದಲ್ಲಿ ಅದರ ಆಧಾರವಾಗಿ ಇಟ್ಕೊಂಡು ಹೇಗಿತ್ತು ಕನ್ನಡ ನಾಡು ಯಾವ ರೀತಿ ಇತ್ತು ಕನ್ನಡ ಭೂಮಿ ಯಾವ ರೀತಿ ಇತ್ತು ಕನ್ನಡ ನಾಡಿನ ಜನರು ಎಂತಹ ಜನರಾಗಿದ್ರು ಇದೆಲ್ಲವನ್ನು ಕೂಡ ಕುರಿತು ಮಾತನಾಡ್ತಾರೆ ನೋಡಿ ಇಲ್ಲಿ ಈ ಕವಿರಾಜ ಮಾರ್ಗಂ ಅನ್ನುವಂತಹ ಕೃತಿ ಕವಿರಾಜ ಮಾರ್ಗ ಅನ್ನುವಂತಹ ಕೃತಿ ಇದು ಅಲಂಕಾರ ಶಾಸ್ತ್ರ ಇದ್ದಕ್ಕಿದ್ದಂತೆ ಅಲಂಕಾರ ಶಾಸ್ತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಯಾವ ರೀತಿಯ ದಾಳಿಗಳಿಂದ ಅಥವಾ ಅಡಚಣೆಗಳಿಂದ ಕ್ಷೋಭೆಗಳಿಂದ ಇಲ್ಲಿದ್ದಂತಹ ಸಾಹಿತ್ಯ ಎಲ್ಲವೂ ಕೂಡ ಅಥವಾ ಸಾಹಿತ್ಯ ಆಗ್ಲಿ ಅಥವಾ ಶಾಸನಗಳೇ ಆಗ್ಲಿ ಹಸ್ತಪ್ರತಿಗಳೇ ಆಗ್ಲಿ ಅದೆಲ್ಲವೂ ಕೂಡ ನಾಶ ಆಗುವುದು ಅನ್ನೋದನ್ನ ನೀವು ಗಮನಿಸ್ಲೇ ಬೇಕಾಗುತ್ತೆ ಆದ್ರೆ ನಮಗೆ ಸಿಕ್ಕಂತಹ ಲಭ್ಯ ಆದಂತಹ ಉಪಲಬ್ಧ ಆಗುವಂತಹ ಕೃತಿ ಯಾವುದು ಅಂತಂದ್ರೆ ಕವಿರಾಜ ಮಾರ್ಗ ಅನ್ನುವಂತಹ ಕೃತಿ ಈ ಎರಡು ಸಮಾನ ಗ್ರಂಥಗಳನ್ನು ಪರಸ್ಪರ ಹೋಲಿಸಿ ನೋಡಿದರೆ ತಮಿಳು ಮತ್ತು ಕನ್ನಡ ಭಾಷೆಗಳು ಪ್ರತ್ಯೇಕ ಸ್ವತಂತ್ರವಾಗಿ ಹರಳುಗಟ್ಟಿಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಯಾವ ಬಗೆಯ ಸ್ವಂತಿಕೆಗಳನ್ನು ಸೃಷ್ಟಿಸಿಕೊಂಡವು ಮತ್ತು ಭಿನ್ನತೆಗಳನ್ನು ಹೊರಗೊಳಿಸಿಕೊಂಡವು ಎಂಬುದನ್ನು ಸ್ಪಷ್ಟವಾಗಿ ನಾವು ಗೋಚರವಾಗುತ್ತದೆ ಕನ್ನಡ ನಾಡು ಯಾವ ರೀತಿ ಇತ್ತು ಕನ್ನಡ ನಾಡಿನ ಜನರು ಯಾವ ರೀತಿ ಇದ್ರು ಕುರಿತೋದೆಯೇ ಪರಿಣಿತಿಯನ್ನು ಪಡೆದಿರುವಂತಹ ಜನರು ಕನ್ನಡ ನಾಡಿನ ಜನರು ಅನ್ನೋದನ್ನು ಈ ಕೃತಿಯಲ್ಲಿ ಮಾತನಾಡ್ತಾರೆ ಕವಿರಾಜ ಮಾರ್ಗವೆಂಬ ಗ್ರಂಥವನ್ನ ಕವಿ ಶ್ರೀ ವಿಜಯ ಮತ್ತು ರಾಜ ನೃಪತುಂಗರಿಬ್ಬರು ಕೂಡಿ ರಚಿಸಿರುವರು ಈ ಗ್ರಂಥವು ತನ್ನ ಕಿರುಭಾಷೆಯ ಅಂಗೈ ನೆಲದಲ್ಲಿ ಜಗತ್ತನ್ನ ಆಹ್ವಾನಿಸಿ ಅರಗಿಸಿಕೊಂಡು ಕನ್ನಡವೆಂಬ ನಿಸೀಮೆಯ ಪ್ರತಿ ಜಗತ್ತನ್ನ ಹೇಗೆ ಸೃಷ್ಟಿಸಿಕೊಳ್ಳಬಹುದು ಎಂಬುದನ್ನು ಕುರಿತು ಚಿಂತಿಸುತ್ತದೆ ಕವಿರಾಜಮಾರ್ಗದಲ್ಲಿನ ಒಂದು ಕಿರು ಕಂದ್ಯಪದ್ಯವು ಅದನ್ನ ಮನೋಜ್ಞವಾಗಿ ಬಣ್ಣಿಸುತ್ತೆ ಯಾವ ರೀತಿ ಇದೆ ಹೇಗಿದೆ ಈ ನಾಡು ಅಂತಂದರೆ ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಇದ್ದಂತಹ ಈ ನಾಡು ಆ ನಾಡಿನ ಒಂದು ಸಮೃದ್ಧಿ ಸಂಪತ್ತು ಯಾವ ರೀತಿ ಇತ್ತು ಕನ್ನಡ ನಾಡಿನ ಜನರು ಯಾವ ರೀತಿ ಇದ್ದರು ಹೇಗೆ ಇತ್ತು ಈ ಭೂಮಿ ಅನ್ನೋದನ್ನು ಈ ಕವಿರಾಜ ಮಾರ್ಗ ತಿಳಿಸ್ತಾ ಹೋಗುತ್ತೆ ಬಹಳ ಅದ್ಭುತವಾದಂತಹ ಮೊಟ್ಟ ಮೊದಲದಾಗಿ ನಮಗೆ ಉಪಲಬ್ಧ ಆಗಿರುವಂತಹ ಕೃತಿ ಆದರೆ ಅದಕ್ಕಿಂತ ಹಿಂದೆನೂ ಕೂಡ ಕೃತಿಗಳು ಇದುವು ಅದ್ಯಾವುದೂ ಕೂಡ ನಮಗೆ ಲಭ್ಯ ಆಗಿಲ್ಲ ಅದು ಯಾವುದೂ ಕೂಡ ನಮಗೆ ಸಿಕ್ಕ ಸಿಕ್ಕಿಲ್ಲ ಆದ್ರೆ ಮೊದಲಾಗಿ ಸಿಕ್ಕಿರುವಂತಹ ಯಾಕೆ ಅಂತಂದ್ರೆ ಈಗಾಗ್ಲೇ ನಾವು ಈ ಹಿಂದೆ ನೋಡಿದ್ವಿ ತಮಿಳುನಾಡು ಮೂರು ಸಮುದ್ರಗಳಿಂದ ಕೂಡಿದಂತಹ ಮತ್ತು ಪ್ರಸಕ್ತವಾದಂತಹ ಕಾವೇರಿ ನದಿ ಹರಿತಾ ಇದ್ದಂತಹ ಒಂದು ಭೂಮಿ ಅದರಿಂದ ಬೇರೆ ಯಾವುದೇ ಸಂಕರಗಳು ಕೂಡ ಬಂದು ಅಲ್ಲಿ ಆಕ್ರಮಣವನ್ನ ನಡೆಸಿಲ್ಲ ಅಥವಾ ಯಾವುದೇ ರೀತಿಯ ಒಂದು ಅಲ್ಲೋಲ ಕಲ್ಲೋಲ ಅನ್ನೋದು ಆಗಿಲ್ಲ ಆದರೆ ಕನ್ನಡ ನಾಡಿನನ್ನು ಕನ್ನಡ ನಾಡನ್ನು ಆಳ್ತಾ ಇದ್ದಂತಹ ಈ ಭೂಮಿ ಅನೇಕ ಕ್ಷೋಭೆಗಳಿಗೆ ಒಳಗಾಗಿ ಆಕ್ರಮಣಗಳಿಗೆ ಒಳಗಾಗಿ ಇಲ್ಲಿರುವಂತಹ ಶಾಸನಗಳಾಗಲಿ ಇಲ್ಲಿರುವಂತಹ ಹಸಪ್ರತಿಗಳೇ ಆಗಿರಲಿ ಇಲ್ಲಿರುವಂತಹ ಕಲ್ಲುಗಳು ಈಗ ಮಾಸ್ತಿ ಕಲ್ಲು ಅನ್ನೋದು ನೀವು ಕೇಳಿರ್ತೀರಿ ವೀರಗಲ್ಲು ಅನ್ನೋದನ್ನು ಕೇಳಿರ್ತೀವಿ ಇದೆಲ್ಲವೂ ಕೂಡ ನಾಶ ಆಗಿರೋದನ್ನು ನಾವು ನೋಡ್ತೀವಿ ಅದರಿಂದ ಮೊದಲಾಗಿ ಉಪಲಬ್ಧ ಆಗಿರುವಂತಹ ಕೃತಿ ಯಾವುದು ಅಂತಂದರೆ ಕವಿರಾಜ ಮಾರ್ಗ ಅಂತಂದರೆ ಕನ್ನಡ ನಾಡು ಯಾವ ರೀತಿ ಇತ್ತು ಕನ್ನಡ ಭಾಷೆ ಎಂತಹ ಒಂದು ಭಾಷೆ ನಾನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಿಮಗೆ ನಾನು ಹೇಳಿದೆ ಗೋವಿಂದ ಪೈ ಅವರು ಇದನ್ನು ತಿಳಿಸಿದ್ರು ಕೆಂದ್ರೆ ಕನ್ನಡ ಭಾಷೆ ಅನ್ನುವಂಥದ್ದು ಯಾವ ರೀತಿ ಹೇಗೆ ಅದು ಎಷ್ಟು ಹಳೆಯ ಭಾಷೆ ಅನ್ನೋದನ್ನು ಅವರು ತಿಳಿಸ್ತಾರೆ ಆ ಪ್ರಹಸನದಲ್ಲಿ ಯಾವ ರೀತಿ ಅವರು ಗ್ರೀಕ್ ಪ್ರಸನ್ನದಲ್ಲಿ ಹೇಗೆ ಕನ್ನಡ ಭಾಷೆಯ ಪದಗಳನ್ನು ಅವರು ಹೆಕ್ಕಿ ತೆಗೆದು ಇದು ಕನ್ನಡ ಭಾಷೆ ಅನ್ನೋದನ್ನು ಹೇಗೆ ಹೇಳ್ತಾರೆ ಅನ್ನೋದನ್ನ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಅತ್ಯಂತ ಪ್ರಾಚೀನವಾದಂತಹ ಕನ್ನಡ ಭಾಷೆ ಕನ್ನಡ ನಾಡು ಎಂಬ ಭಾಷಾ ಸಮುದಾಯವು ಏಕ ಘಟಕ ಭೌಗೋಳಿಕ ರಾಜ್ಯವು ಆಗಿದ್ದುದು ಒಂಬತ್ತನೇ ಶತಮಾನದಲ್ಲಿ ಒಮ್ಮೆ ಕೆಲವು ಕಾಲ ಮಾತ್ರ ಅದ್ ಮತ್ತೆ ಅದು ಅಸ್ತಿತ್ವಕ್ಕೆ ಬಂದು ಕಂಡದ್ದು ನಮ್ಮ ಕಾಲದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಅನ್ನೋದನ್ನ ಲೇಖಕರು ಹೇಳ್ತಾರೆ ಒಂಬತ್ತ ಶತಮಾನದಲ್ಲಿ ಅದು ಒಗ್ಗೂಡಿತ್ತು ನೋಡಿ ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಕನ್ನಡ ಭೂಮಿ ಅನ್ನೋದು ವಿಸ್ತಾರವಾಗಿತ್ತು ಅಂದ್ರೆ ಅದೆಷ್ಟೋ ಕೂಡ ಕನ್ನಡ ನಾಡು ಆಗಿತ್ತು ಈಗೆಲ್ಲವೂ ಕೂಡ ಒಡೆದು 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 ವಿಭಜನೆ ಆಗಿರೋದನ್ನು ನಾವು ನೋಡ್ತೀವಿ ಕಾಸರಗೋಡು ಕೂಡ ನಮ್ಮ ಕೈತಪ್ಪಿ ಹೋಗಿರುವುದನ್ನು ಕೂಡ ನಾವು ನೋಡ್ತೀವಿ ಅಲ್ವಾ ಇತ್ತೀಚಿನ ದಿನಗಳಲ್ಲೂ ಕೂಡ ನೀವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಯಾವ ರೀತಿ ಒಂದು ಗಡಿಯ ಸಮಸ್ಯೆ ಅನ್ನೋದು ಇದೆ ಅನ್ನೋದನ್ನು ಕೂಡ ನೀವು ಅದನ್ನು ತಿಳ್ಕೊಂಡಿದ್ದೀರಿ ನೋಡಿ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಅನ್ನೋದನ್ನ ಹೇಳ್ತಾರೆ ಭಾರತದಲ್ಲಿ ಭಾಷಾ ರಾಜ್ಯಗಳ ನಿರ್ಮಾಣವಾದಾಗ ಹಾಗಾದರೂ ಕವಿರಾಜ ಮಾರ್ಗವು ಹರಳು ಕಟ್ಟಿಸಿಟ್ಟ ಕನ್ನಡ ಭಾವ ರಾಜ್ಯವು ಸಹಸ್ರ ವರ್ಷಗಳಿಗೂ ಮಿಕ್ಕು ಮುಕ್ಕಾಗದೆ ಕನ್ನಡಿಗರ ಅಂತರಂಗದಲ್ಲಿ ತಾಳಿ ಬಾಳಿಕೊಂಡು ಬಂದಿದೆ ಅನಂತರ ಒಬ್ಬ ಕವಿ ಅಂತಂದ್ರೆ ದುರ್ಗಸಿಂಹ ಕ್ರಿಸ್ತಶಕ ಸಾವಿರದ ಮೂವತ್ತು ಕವಿರಾಜ ಮಾರ್ಗವನ್ನ ಕನ್ನಡಿಯುಂ ಕೈ ದೀವಿಗೆಯುಂ ಅಂತ ಹೇಳಿ ಹೊಗಳಿದ್ದ ದುರ್ಗಸಿಂಹ ಕವಿರಾಜ ಮಾರ್ಗ ಅಂತಂದ್ರೆ ಅದು ಕನ್ನಡಿಯ ರೀತಿಯಲ್ಲಿ ಇದೆ ಕೈ ದೀವಿಗೆಯ ರೀತಿಯಲ್ಲಿ ಇದೆ ಅನ್ನೋದನ್ನು ಹೇಳಿದರೆ ಕನ್ನಡಿಗರಿಗೆ ಕೈ ದೀವಿಗೆಯ ರೀತಿಯಲ್ಲಿ ಅದು ಇದೆ ಅನ್ನೋದನ್ನು ದುರ್ಗಸಿಂಹ ಕವಿ ತಿಳಿಸ್ತಾನೆ ಇದು ಬಹು ಮಾರ್ಮಿಕವಾದ ರೂಪಕ ಕವಿರಾಜ ಮಾರ್ಗವು ವಸುದಾ ಜಗತ್ತನ್ನ ಅದರಲ್ಲಿನ ಕನ್ನಡದ ಸ್ವಂತಿಕೆಯ ಜಗತ್ತನ್ನ ವಾಸ್ತವವಾಗಿಯೇ ಕಾಣಿಸುವಂತಹ ಒಂದು ಕನ್ನಡಿ ಹೇಗಿದೆ ಆ ವಸುದಾ ಜಗತ್ತು ಯಾವ ರೀತಿ ಇದೆ ಆ ಭೂಮಿ ಯಾವ ರೀತಿ ಇತ್ತು ಕನ್ನಡ ನಾಡು ಯಾವ ರೀತಿ ವಿಸ್ತಾರವನ್ನ ಹೊಂದಿತ್ತು ಮತ್ತು ಆ ಜಗತ್ತನ್ನ ವಾಸ್ತವವಾಗಿ ಕಾಣಿಸುವಂತಹ ಅದನ್ನ ಆ ಕೃತಿಯಲ್ಲಿ ನಾವು ಕಾಣಬಹುದಾಗಿದೆ ಅದಕ್ಕಿಂತ ಮುಖ್ಯವಾಗಿ ನವ ನವ ಜಾಯಮಾನ ಸೃಜನಶೀಲತೆಯ ಕನ್ನಡ ದರ್ಶನದ ಕೈದೀವಿಗೆ ಕವಿರಾಜ ಮಾರ್ಗ ಅನ್ನೋದು ಕನ್ನಡ ದರ್ಶನದ ಕೈದೀವಿಗೆಯಾಗಿ ಕಾಣಿಸ್ತಾ ಇದೆ ಅನ್ನೋದನ್ನ ಲೇಖಕರು ತಿಳಿಸ್ತಾರೆ ನೋಡಿ ಆದ್ರೆ ಇವತ್ತಿನ ಜಾಗತೀಕರಣವೆಂಬ ಇವತ್ತಿನ ನಮ್ಮ ಸಂಭ್ರಮಣನ್ನ ಕಂಡು ಯಾಕೆ ನನಗೆ ಅಸಮಾಧಾನವಾಗುತ್ತದೆ ಮತ್ತು ಯಾಕೆ ಜಿಗುಪ್ಸೆ ಭೀತಿಗಳಿಂದ ಮೈ ನಡುಗುತ್ತದೆ ಅಂತ ಯೋಚಿಸುತ್ತೇನೆ ಅಂತ ಲೇಖಕರು ಹೇಳ್ತಾರೆ ಅಂದರೆ ಜಾಗತೀಕರಣ ಸಂದರ್ಭದಲ್ಲಿ ಒಂದು ರೀತಿಯ ಭೀತಿ ಉಂಟಾಗುತ್ತೆ ಮೈ ನಡುಗುತ್ತೆ ಅದನ್ನ ಯೋಚನೆ ಮಾಡಿದ್ರೆ ಮೈ ನಡುಗುತ್ತೆ ಅನ್ನೋದನ್ನ ಹೇಳ್ತಾರೆ ಹೌದು ಜಾಗತೀಕರಣದ ಸಂದರ್ಭದಲ್ಲಿ ಅನೇಕ ರೀತಿಯ ರೀತಿಯ ವಿಚಾರಗಳನ್ನ ನೋಡ್ತವೆ ಅಂತಂದ್ರೆ ಅಂತಹ ರೀತಿಯ ಕನ್ನಡ ಭಾಷೆ ಅಷ್ಟು ಹಳೆಯ ಒಂದು ಭಾಷೆ ಅಷ್ಟು ಗಟ್ಟಿ ಂತಹ ಒಂದು ಭಾಷೆ ಶ್ರೇಷ್ಠವಾದಂತಹ ಭಾಷೆ ಇವತ್ತಿಗೂ ಕೂಡ ನಾವು ಅದನ್ನು ಉಳಿಸಿ ಬೆಳೆಸ್ಕೊತಾ ಇದೀವ ಎಷ್ಟೊಂದು ಸಾಯುತ್ತಿದೆ ನಿಮ್ಮ ನೋಡಿ ಓ ಕನ್ನಡದ ಕಂದರಿರಾ ಅಂತ ಹೇಳಿ ಕುವೆಂಪುರವರು ಕೂಡ ಮಾತನಾಡಿದ್ರು ಕನ್ನಡ ಮಾಧ್ಯಮ ಅನ್ನುವಂತಹ ವಿಚಾರವಾಗಿ ಕೆ ಎಸ್ ಅವರು ಕೂಡ ಮಾತನಾಡಿದ್ರು ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿರುವಂತಹ ಮೊದಲನೇ ಎರಡು ಪದ್ಯಭಾಗ ಅಲ್ವಾ ಕನ್ನಡ ನಾಡು ಕನ್ನಡ ನಾಡಿನ ಸ್ಥಿತಿ ಅಂದರೆ ಕನ್ನಡ ಭಾಷೆಯ ಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅದನ್ನ ಉಳಿಸಿ ಬೆಳೆಸುವಂತಹ ಕೆಲಸ ಯಾವ ರೀತಿ ಆಗ್ಬೇಕು ಅನ್ನೋದನ್ನ ಎಚ್ಚರಿಕೆಯ ಕರೆಗಡ್ಡೆಯನ್ನ ಕೊಡುವಂತಹ ವಿಚಾರವಾಗಿ ಮಾತನಾಡ್ತಾರೆ ನೋಡಿ ಜಾಗತೀಕರಣದ ನಿರ್ಭಿನ್ನ ಪ್ರತಿಮುಖವಾಗಿರುವಂತಹ ಸ್ಥಳೀಕರಣವನ್ನ ಮರೆತು ಅಥವಾ ಅವಗಣಿಸಿ ಅದನ್ನೊಂದೇ ವಿಜೃಂಭಿಸುವುದನ್ನ ಕಂಡು ಅಸಮಾಧಾನವಾಗುತ್ತದೆ ಅನ್ನೋದನ್ನ ಲೇಖಕರು ತಿಳಿಸ್ತಾರೆ ಅದಕ್ಕಿಂತಲೂ ಈ ಜಾಗತೀಕರಣವೆಂಬುದು ಪರರನ್ನು ವಂಚಿಸಿ ನಫೆ ಕಮಾಯಿಸಿಕೊಳ್ಳುವೆನೆಂಬ ಅಸಹ್ಯ ಅಮಾನುಷ ವಾಣಿಜ್ಯ ಶೋಷಣೀಯ ಘೋರ ದುಸ್ಸಾಹಸಕ್ಕೆ ಕೊಟ್ಟುಕೊಂಡಿರುವ ಹೊಸ ಹೆಸರು ಎಂಬುದರ ಅರಿವಾಗಿ ಜಿಗುಪ್ಸೆ ಹುಟ್ಟುತ್ತದೆ ಅಪಾರ ಭಯವಾಗುತ್ತದೆ ಅನ್ನೋದನ್ನು ಕೆ ವಿ ಸುಬ್ಬಣ್ಣನವರು ಮಾತನಾಡ್ತಾರೆ ಹಾಗಾದ್ರೆ ಕನ್ನಡ ಭಾಷೆಯ ಸೊಗಸು ಎಂಥದ್ದು ಅನ್ನೋದನ್ನ ಈ ಕನ್ನಡ ನಾಡು ನುಡಿ ಚಿಂತನೆ ಘಟಕ ಒಂದರಲ್ಲಿ ಓದಿದ ಮೇಲೆ ನಿಮಗೆ ಅರಿವಾಗಿರ್ಬೋದು ಹಾಗಾದ್ರೆ ಕನ್ನಡ ಭಾಷೆಯ ಪ್ರಾಚೀನತೆ ಎಂಥದ್ದು ಅನ್ನೋದನ್ನ ಇವರು ತಿಳಿಸ್ತಾರೆ ಕನ್ನಡ ಒಂದು ನಾಡು ಯಾವ ರೀತಿ ಇತ್ತು ಅಂತ ಅಂದ್ರೆ ಭಾಷೆಯನ್ನ ಬಿಟ್ಟು ಬದುಕು ಇರಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಬದುಕನ್ನ ಬಿಟ್ಟು ಭಾಷೆ ಇರೋಕ್ಕೆ ಸಾಧ್ಯ ಇಲ್ಲ ಭಾಷೆಯನ್ನ ಬಿಟ್ಟು ಬದುಕನ್ನ ಕಟ್ಟಿಕೊಳ್ಳೋಕೆ ಸಾಧ್ಯ ಇಲ್ಲ ಅದಕ್ಕೆ ಹಾಮಾನ ಅವರು ಹೇಳೋದು ಕನ್ನಡ ನಾಡಿನಲ್ಲಿ ಅಂಗೈಯಗಲ ಜಾಗದಷ್ಟು ಮಾತ್ರ ಮಾತನಾಡುವಂತಹ ಜನರು ನಮ್ಮಲ್ಲಿ ಇರುವಂತದ್ದು ಅದರಿಂದ ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆಯೇ ಪ್ರಥಮ ಪ್ರಧಾನ ರಾಜ ರಾಣಿ ಎಲ್ಲವೂ ಕೂಡ ಮಿಕ್ಕ ಯಾವುದೇ ಭಾಷೆ ಆದರೂ ಕೂಡ ಅವರದ್ದು ಸೇವಕರ ಸ್ಥಾನದಲ್ಲಿ ಇರಬೇಕು ಅನ್ನೋದನ್ನ ಹೇಳ್ತಾರೆ ಆದರೆ ಈ ಜಾಗತೀಕರಣದಿಂದಾಗಿ ಮುಂದೆ ಏನಾಗುತ್ತೋ ಕನ್ನಡ ಭಾಷೆ ಯಾವ ರೀತಿ ಆಗುತ್ತೋ ಎಂತಹ ಒಂದು ಅಧೋಗತಿಯನ್ನ ತಲುಪುತ್ತೋ ಯಾವ ರೀತಿಯ ಒಂದು ಸ್ಥಿತಿಯನ್ನ ತಲುಪುತ್ತೋ ಅನ್ನೋದನ್ನ ನೋಡಿದಾಗ ಗಮನಿಸಿದಾಗ ಅದು ಭಯವನ್ನ ಹುಟ್ಟಿಸುತ್ತೆ ಆದರೆ ಕನ್ನಡವನ್ನ ಉಳಿಸಿ ಬೆಳೆಸುವಂತಹ ಕರ್ತವ್ಯ ಪ್ರತಿಯೊಬ್ಬ ಕನ್ನಡಿಗದನ್ನದು ಅಂತ ಹೇಳ್ತಾ ಈ ಒಂದು ಗದ್ಯ ಭಾಗವನ್ನ ಇಲ್ಲಿಗೆ ಪೂರ್ಣಗೊಳಿಸೋಣ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ನನ್ನ ಕನ್ನಡ ಜಗತ್ತು ಅಂತ ಹೇಳಿ ಕೆ ವಿ ಸುಬ್ಬಣ್ಣ ಅವರು ಭಾಷಣವನ್ನ ಮಾಡಿದಂತಹ ಒಂದು ವಿಷಯವನ್ನ ನಾವು ಮಾತನಾಡಿದ್ವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು